ನಮ್ಮ ಪ್ರಾಣ ನಮ್ಮ ಕೈನಲ್ಲಿ ಇಲ್ಲ ಅನ್ನೋ ಮಾತು ಎಷ್ಟು ಸತ್ಯ ಅನ್ನೋದಕ್ಕೆ ಈಗ ನಾವು ನಿಮಗೆ ತೋರಿಸೋ ಡೆಡ್ಲಿ ಲೈವ್ ವಿಡಿಯೋಗಳೇ ಸಾಕ್ಷಿ. ಯಾಕೆ ಈ ಮಾತನ್ನ ಹೇಳ್ತಿದೀವಿ ಗೊತ್ತಾ? ಆ ಒಂದು ಕ್ಷಣ, ಆ ಒಂದು ಸಣ್ಣ ಎಡವಟು, ಆ ಒಂದು ಸಣ್ಣ ನಿರ್ಲಕ್ಷ್ಯ, ಅಮೂಲ್ಯವಾದಂತಹ ಜೀವವೇ ಹಾರಿ ಹೋಗ್ಬಿಡುತ್ತೆ. ಒಂದು ಸಣ್ಣ ಎಡವಟು, ಒಂದು ಸಣ್ಣ ನಿರ್ಲಕ್ಷ್ಯ, ಜೀವನೇ ನುಂಗೋ ದೃಶ್ಯ. ಪ್ರಿಯ ವೀಕ್ಷಕರೇ, ಈಗ ನೀವು ನೋಡೋ ಎಪಿಸೋಡ್ ಇದೆಯಲ್ಲ, ಅದು ಜೀವಾನೇ ನುಂಗೋ ದೃಶ್ಯಗಳು. ಸೀರಿಯಸ್ಲಿ, ಈ ದೃಶ್ಯಗಳು ನಿಮ್ಮ ಮೈ ನಡುಗಿಸೋದು ಗ್ಯಾರಂಟಿ. ಯಾಕೆ ಗೊತ್ತಾ? ತೋರಿಸ್ತೀವಿ ನೋಡಿ. ಹೈದರಾಬಾದ್ನಲ್ಲಿ ರಣಭಯಾನಕ ಅಪಘಾತ. ಈ ವಿಡಿಯೋ ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಅಬ್ಬಬ್ಬಾ, ಇಲ್ ನೋಡಿ, ಇದೊಂದು ಮುಖ್ಯ ರಸ್ತೆ. ಇಲ್ ನೋಡಿ, ಸ್ಪೀಡ್ ಆಗಿ ಬಂದ ಕಾರು ಡಿವೈಡರ್ಗೆ ಗುದ್ದಿತ್ತು. ಮುಂದೆ ಏನಾಯ್ತು ಗೊತ್ತಾ? ತೋರಿಸ್ತೀವಿ ನೋಡಿ. ಅಬ್ಬಬ್ಬಬ್ಬಾ, ನೋಡಿದ್ರ ಎಂಥ ಭೀಕರ ಆಕ್ಸಿಡೆಂಟ್ ಅಂತ. ಈ ಘಟನೆ ನಡೆದಿರೋದು ಹೈದರಾಬಾದ್ನ ಶಮೀರ್ಪೇಟೆಯಲ್ಲಿ. ಎಸ್, ಅತಿ ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿತ್ತು. ಗುದ್ದಿದ ರಭಸಕ್ಕೆ ಮುಂದೆ ಬರ್ತಿದ್ದ ಇನ್ನೊಂದು ಕಾರಿಗೆ ಗುದ್ದೆ ಬಿಟ್ಟಿತ್ತು. ಗುದ್ದಿದ ರಭಸ ಎಷ್ಟಿತ್ತು ಅಂದ್ರೆ ಕಾರ್ ಹೇಗೆ ಪಲ್ಟಿ ಓಡಿತ್ತು ನೋಡಿ. ಈ ಭೀಕರ ಅಪಘಾತದಲ್ಲಿ ಕಾರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಹೇಳಿದ್ದು, ಸ್ವಲ್ಪ ಯಾಮಾರದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ. ಆ ಒಂದು ಕ್ಷಣ ಏನು ಬೇಕಾದರೂ ಆಗಬಹುದು. ಮೇನ್ ರೋಡ್ ಕ್ರಾಸ್ ಮಾಡಲು ಹೋಗಿ ಡೆಡ್ಲಿ ಆಕ್ಸಿಡೆಂಟ್. ಇಲ್ಲಿ ನೋಡಿ, ಇಲ್ಲೊಂದು ಟೂ ವೀಲರ್ ಚಾಲಕ ಆ ದಟ್ಟವಾದ ಮೇನ್ ರೋಡ್ ನ ಕ್ರಾಸ್ ಮಾಡುವ ಪ್ರಯತ್ನದಲ್ಲಿದ್ದಾನೆ. ಆ ಒಂದು ಕ್ಷಣ ಏನಾಯ್ತು ಗೊತ್ತಾ? ತೋರಿಸ್ತೀವಿ ನೋಡಿ. ಎಸ್, ಇನ್ನೇನು ರೋಡ್ ಕ್ರಾಸ್ ಮಾಡಬೇಕು ಅನ್ನುವಷ್ಟರಲ್ಲೇ ನಡೆದಿತ್ತು ಭೀಕರ ಆಕ್ಸಿಡೆಂಟ್. ನೋಡ ನೋಡ್ತಿದ್ದಂತೆ ಸ್ಪೀಡ್ ಆಗಿ ಬಂದ ಕಾರು ಆ ಟೂ ವೀಲರ್ ನಲ್ಲಿ ಬಂದ ವ್ಯಕ್ತಿಯ ಮೇಲೆ ಹರಿದೇ ಬಿಟ್ಟಿತ್ತು. ನೋಡ ನೋಡ್ತಿದ್ದಂತೆ ಟೂ ವೀಲರ್ ಗೆ ಗುದ್ದಿದ ರಭಸಕ್ಕೆ ಹೇಗೆ ಹಾರುತ್ತೆ ನೋಡಿ ಟೂ ವೀಲರ್. ನೋಡ ನೋಡ್ತಿದ್ದಂತೆ ನಡೆದೇ ಬಿಡುತ್ತು ಆಕ್ಸಿಡೆಂಟ್. ಗುದ್ದಿದ ರಭಸಕ್ಕೆ ಟೂ ವೀಲರ್ ಅಪ್ಪಚ್ಚಿ. ಇಲ್ಲಿ ನೋಡಿ, ಇಲ್ಲೊಂದು ಮುಖ್ಯ ರಸ್ತೆಯಲ್ಲಿ ಗಾಡಿಗಳು ಹೇಗೆ ಸಂಚರಿಸುತ್ತಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ಯುವತಿಯರು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ನೋಡ ನೋಡ್ತಿದ್ದಂತೆ ಏನಾಯ್ತು ಗೊತ್ತಾ? ನೀವೇ ನೋಡಿ. ಅಬ್ಬಬ್ಬಾ, ನೋಡಿದ್ರ ಮುಂದೆ ಹೋಗ್ತಿದ್ದ ಗಾಡಿಗಳು ಸಡನ್ ಆಗಿ ಸ್ಟಾಪ್ ಆಗಿದ್ರಿಂದ ನೋಡ ನೋಡ್ತಿದ್ದಂತೆ ಬೈಕ್ ನಲ್ಲಿದ್ದ ಆ ಇಬ್ಬರು ಯುವಕರು ಬ್ರೇಕ್ ಹಾಕ್ತಾರೆ. ಆದ್ರೆ ಹಿಂದೆ ಬರ್ತಿದ್ದ ಕ್ಯಾಂಟರ್ ಒಂದು ಸ್ಪೀಡ್ ಆಗಿ ಬಂದು ಟೂ ವೀಲರ್ ಗೆ ಗುದ್ದೆ ಬಿಟ್ಟಿತ್ತು. ಗುದ್ದಿದ ರಭಸಕ್ಕೆ ಟೂ ವೀಲರ್ ಅಪ್ಪಚ್ಚಿಯಾಗಿ ಮುಂದೆ ಕುಳಿತಿದ್ದ ಯುವಕ ಅಸ್ವಸ್ಥನಾಗಿ ಕೆಳಗೆ ಬೀಳ್ತಾನೆ.
ಇಲ್ಲಿ ನೋಡಿ, ಇಲ್ಲಿ ತಮ್ಮ ಪಾಡಿಗೆ ತಾವು ದಿನನಿತ್ಯದ ಕೆಲಸಗಳಿಗೆ ಕಾರು ಟೂ ವೀಲರ್ ನಲ್ಲಿ ಹೋಗ್ತಿದ್ದಾರೆ. ಆದ್ರೆ ನೋಡ ನೋಡ್ತಿದ್ದಂತೆ ಏನಾಯ್ತು ಗೊತ್ತಾ? ನೀವೇ ನೋಡಿ. ಏನ್ರಿ ಇದು? ಪಾಪ, ಮುಂದೆ ಗಾಡಿ ಓಡಿಸ್ಕೊಂಡು ಬರ್ತಿದ್ದ ಟೂ ವೀಲರ್ಗೆ ಹಿಂದೆಯಿಂದ ಬಂದ ಕಾರು ನಿಯಂತ್ರಣ ತಪ್ಪಿ ಹೇಗೆ ಗುದ್ದೆ ಬಿಟ್ಟಿತ್ತು ನೋಡಿ. ಕಾರ್ ಗುದ್ದಿದ ರಭಸಕ್ಕೆ ಕಾರ್ ಪಲ್ಟಿಯಾಗಿತ್ತು. ನೋಡ ನೋಡ್ತಿದ್ದಂತೆ ಪಲ್ಟಿಯಾದ ಕಾರ್ ಒಳಗಿಂದ ಕಾರ್ ಚಾಲಕ ಹೊರಗೆ ಹೇಗೆ ಬರ್ತಾನೆ ನೋಡಿ. ಜೊತೆಗೆ ಅಲ್ಲೇ ಇದ್ದ ಟೂ ವೀಲರ್ ಚಾಲಕ ಕೆಳಗೆ ಬಿದ್ದಿದ್ದ ವ್ಯಕ್ತಿಯನ್ನ ಮೇಲಕ್ಕೆ ಇಳಿಸೋ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ. ಅಬ್ಬಬ್ಬಾ, ನೋಡಿದ್ರ ಹೇಗೆಲ್ಲ ನಡೆಯುತ್ತೆ ಈ ಆಕ್ಸಿಡೆಂಟ್ಗಳು ಅಂತ. ಹೆದ್ದಾರಿಯಲ್ಲಿ ನೋಡ ನೋಡ್ತಿದ್ದಂತೆ ವ್ಯಾನ್ ಬ್ಲಾಸ್ಟ್. ಇಲ್ಲಿ ನೋಡಿ, ಇಲ್ಲೊಂದು ಹಳದಿ ಬಣ್ಣದ ವ್ಯಾನ್ ಒಂದು ನೋಡ ನೋಡ್ತಿದ್ದಂತೆ ಸಿಕ್ಕ ಸಿಕ್ಕ ಕಡೆ ಅದು ಹೇಗೆ ನುಗ್ಗಿ ಬರ್ತಿದೆ ನೋಡಿ. ಅದೇನಾಯ್ತೋ ಗೊತ್ತಿಲ್ಲ. ವ್ಯಾನ್ ಬ್ರೇಕ್ ಫೇಲ್ ಆಯ್ತೋ ಏನೋ, ಅಥವಾ ಡ್ರೈವರ್ ಅಜಾಗರೂಕತೆಯೋ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ದೊಡ್ಡ ಅಪಘಾತ ನಡೆದೇ ಬಿಟ್ಟಿತ್ತು. ಅದು ಎಷ್ಟು ಭೀಕರ ಗೊತ್ತಾ? ನೀವೇ ನೋಡಿ. ನೋಡಿದ್ರ ನೋಡ ನೋಡ್ತಿದ್ದಂತೆ ವ್ಯಾನ್ ಸಿಕ್ಕ ಸಿಕ್ಕ ಕಡೆ ನುಗ್ಗಿತ್ತು. ಇನ್ನೇನು ಇಲ್ಲಿರೋ ಹೆದ್ದಾರಿಗೆ ಎಂಟ್ರಿ ಕೊಟ್ಟಿದ್ದೆ ತಡ. ಅದೆಲ್ಲಿತ್ತೋ ಕಾರು ಸ್ಪೀಡ್ ಆಗಿ ಬಂದಿದೆ. ಅಡ್ಡಾದಿಡ್ಡಿ ಹೋಗ್ತಿದ್ದ ವ್ಯಾನ್ಗೆ ಗುದ್ದಿತ್ತು ನೋಡಿ. ನೋಡ ನೋಡ್ತಿದ್ದಂತೆ ಗುದ್ದಿದ ರಭಸಕ್ಕೆ ವ್ಯಾನ್ ಜೊತೆ ಕಾರ್ ಬ್ಲಾಸ್ಟ್ ಆಗಿತ್ತು. ಆ ಹೆದ್ದಾರಿಯಲ್ಲಿ ನಡೀತು ಡೆಡ್ಲಿ ಆಕ್ಸಿಡೆಂಟ್. ಇಲ್ಲಿ ನೋಡಿ, ಇಲ್ಲೊಂದು ಹೆದ್ದಾರಿಯ ಪಕ್ಕದಲ್ಲಿರೋ ಹೋಟೆಲ್ನ ಹೊರಗಡೆ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ಯುವಕರು ಹೋಟೆಲ್ ಆಚೆ ಇಟ್ಟಿರೋ ಮೇಜಿನ ಮೇಲೆ ಕುಂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಅದೆಲ್ಲಿತ್ತೋ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್. ನೋಡ ನೋಡ್ತಿದ್ದಂತೆ ಸ್ಪೀಡ್ ಆಗಿ ಬಂದ ಕಾರ್ ಆ ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಅದ್ಯಾವ ಮಟ್ಟಿಗೆ ಗುದ್ದಿತ್ತು ಗೊತ್ತಾ? ಆ ಡೆಡ್ಲಿ ಲೈವ್ ಆಕ್ಸಿಡೆಂಟ್ ದೃಶ್ಯವನ್ನ ನೀವೇ ನೋಡಿ. ನೋಡಿದ್ರ ಆ ಒಂದು ಕ್ಷಣ ಯಾಮಾರದ್ರೆ ಅದ್ಯಾವ ಮಟ್ಟಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ನೋಡ ನೋಡ್ತಿದ್ದಂತೆ ಸ್ಕಾರ್ಪಿಯೋ ಕಾರ್ ಲಾರಿಗೆ ಗುದ್ದಿದ್ದ ರಭಸಕ್ಕೆ ಸ್ಕಾರ್ಪಿಯೋ ಕಾರ್ನ ಮುಂಭಾಗ ಸಂಪೂರ್ಣ ಅಪ್ಪಚ್ಚಿಯಾಗಿತ್ತು. ಅದರೊಳಗಿದ್ದ ಡ್ರೈವರ್ನ ಪರಿಸ್ಥಿತಿ ಏನಾಗಿರಬೇಡ ಅಂತ ನೀವೇ ಯೋಚನೆ ಮಾಡಿ. ಮಧ್ಯಪ್ರದೇಶದಲ್ಲಿ ನಡೀತು ಡೆಡ್ಲಿ ಆಕ್ಸಿಡೆಂಟ್. ಇಲ್ಲಿ ನೋಡಿ, ಈ ಡೆಡ್ಲಿ ಆಕ್ಸಿಡೆಂಟ್ ನಡೆದಿರೋದು ಮಧ್ಯಪ್ರದೇಶದಲ್ಲಿ. ಹೌದು, ಇಲ್ಲಿ ನೋಡಿ, ಇಲ್ಲೊಂದು ಕಿರಿದಾದ ರಸ್ತೆಯ ಪಕ್ಕ ಚಿಕ್ಕದಾದಂತಹ ಕೊಂಡವಿದೆ. ಇಲ್ಲಿ ದೊಡ್ಡ ದೊಡ್ಡ ಎರಡು ಕಾರುಗಳು ಏಕಾಏಕಿ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಣ್ಣ ಎಕ್ಸಾಂಪಲ್ ಅಷ್ಟೆ. ಇಲ್ಲಿ ನೋಡಿ, ಈ ಕಿರಿದಾದ ರಸ್ತೆಯಲ್ಲಿ ಮುಖಾಮುಖಿ ಆಟೋ ಮತ್ತು ಕಾರ್ ಬಂದಿತ್ತು. ನೋಡ ನೋಡ್ತಿದ್ದಂತೆ ಏನಾಯ್ತು ಗೊತ್ತಾ? ನೀವೇ ನೋಡಿ. ನೋಡ ನೋಡ್ತಿದ್ದಂತೆ ಎದುರು ಬದುರು ಬಂದ ಆಟೋ ಮತ್ತು ಕಾರ್ ಆ ಕಿರಿದಾದ ರಸ್ತೆಗೆ ಬರುತ್ತಿದ್ದಂತೆ ಪಕ್ಕದಲ್ಲೇ ಇದ್ದ ನೀರಿನ ಹೊಂಡಕ್ಕೆ ಉರುಳೇ ಬಿಟ್ಟಿತ್ತು ಕಾರ್.
ನೋಡ ನೋಡುತ್ತಿದ್ದಂತೆ ಕಾರ್ ಒಳಗಿದ್ದವರು ನೀರಿನಲ್ಲಿ ಕಾರ್ನೊಂದಿಗೆ ಮುಳುಗೋ ಹಂತದಲ್ಲಿರುವಾಗಲೇ ಅಲ್ಲಿಗೆ ಅಲ್ಲಿನ ಗ್ರಾಮಸ್ಥರು ಬಂದು ಕಾರ್ನಲ್ಲಿ ಸಿಲುಕಿದ್ದವರನ್ನ ಬಚಾವ್ ಮಾಡ್ತಾರೆ. ನೋಡಿದ್ರಲ್ಲ ಆ ಒಂದು ನಿಮಿಷ ಯಾಮಾರಿದ್ರೆ ಏನೆಲ್ಲ ಅವಘಡಗಳು ಸಂಭವಿಸಿ ಬಿಡುತ್ತೆ ಅಂತ. ಇದಿಷ್ಟೇ ಅಲ್ಲ, ಮತ್ತೊಂದಿಷ್ಟು ಡೆಡ್ಲಿ ಲೈವ್ ಆಕ್ಸಿಡೆಂಟ್ ವಿಡಿಯೋಗಳನ್ನು ತೋರಿಸೋದು ಬಾಕಿ ಇದೆ. ಬ್ರೇಕ್ ಆದ್ಮೇಲೆ ಫ್ಲೈಓವರ್ ಮೇಲೆ ಲಾರಿಯೊಂದು ಸಂಚರಿಸ್ತಾ ಇತ್ತು, ಆದರೆ ಅದೇನಾಯ್ತೋ ಏನೋ ನೋಡು ನೋಡ್ತಾ ಇದ್ದಂತೆ ಅಲ್ಲೊಂದು ಭಯಾನಕ ಆಕ್ಸಿಡೆಂಟ್ ನಡೆದೇ ಹೋಗಿತ್ತು. ಲಾರಿಯೊಂದು ಅಚಾನಕ್ ಆಗಿ ಫ್ಲೈಓವರ್ನಿಂದ ಕೆಳಗಡೆ ಬಿತ್ತು. ಆ ಡೆಡ್ಲಿ ದೃಶ್ಯ ನಿಮ್ಮುಂದೆ. ಫ್ಲೈಓವರ್ ಮೇಲಿಂದ ಬಿತ್ತು ಲಾರಿ. ವೀಕ್ಷಕರೇ, ಅದೊಂದು ಫ್ಲೈಓವರ್ ಮೇಲೆ ಲಾರಿಯೊಂದು ಸಂಚರಿಸ್ತಿತ್ತು, ಆದ್ರೆ ಅದೇನಾಯ್ತೋ ಏನೋ ನೋಡ ನೋಡ್ತಿದ್ದಂತೆ ಅಲ್ಲೊಂದು ಭಯಾನಕ ಆಕ್ಸಿಡೆಂಟ್ ನಡೆದೇ ಹೋಗಿತ್ತು. ಲಾರಿಯೊಂದು ಅಚಾನಕ್ ಆಗಿ ಫ್ಲೈಓವರ್ ನಿಂದ ಅದು ಹೇಗೆ ಕೆಳಗೆ ಬಿತ್ತು ಗೊತ್ತಾ? ನೀವೇ ಆ ಲೈವ್ ದೃಶ್ಯಗಳನ್ನ ನೋಡ್ಬಿಡಿ. ಅಬ್ಬಬ್ಬಬ್ಬಾ, ನೋಡಿದ್ರ ಅದ್ ಹೇಗೆ ಬೃಹದಾಕಾರವಾದ ಲಾರಿಯೊಂದು ಫ್ಲೈಓವರ್ ಮೇಲಿಂದ ಅದ್ ಹೇಗೆ ಬಿತ್ತು ಅಂತ. ಇಲ್ಲಿ ನೋಡಿ ಯಮರಾಯ ಆ ಆಟೋದಲ್ಲಿ ಅದ್ ಹೇಗೆ ಕುಂತಿದ್ದ ಅಂತ. ನೋಡ ನೋಡ್ತಿದ್ದಂತೆ ಫ್ಲೈಓವರ್ ಮೇಲಿಂದ ಬಿದ್ದ ಲಾರಿ ನೇರವಾಗಿ ಆಟೋ ಮೇಲೆ ಬಿದ್ದಿತ್ತು. ನೋಡ ನೋಡ್ತಿದ್ದಂತೆ ಆಟೋ ಅಪ್ಪಚ್ಚಿ. ಇಲ್ಲಿ ಪ್ರಾಣ ಉಳಿಲೇಬೇಕು ಅಂದ್ರೆ ಅದಂತ ಡೆಡ್ಲಿ ಆಕ್ಸಿಡೆಂಟ್ ಆದ್ರೂ ಉಳಿತಾರೆ ಅನ್ನೋದಕ್ಕೆ ಈ ರಸ್ತೆಯಲ್ಲಿ ಬರ್ತಿದ್ದ ಸೈಕಲ್ ಚಾಲಕನೇ ಸಾಕ್ಷಿ. ಇಲ್ಲಿ ನೋಡಿ ಲಾರಿ ಇನ್ನೇನು ಫ್ಲೈಓವರ್ ಮೇಲಿಂದ ಬೀಳ್ಬೇಕು ಅನ್ನೋಷ್ಟರಲ್ಲಿ ಅದನ್ನ ನೋಡಿದ ಸೈಕಲ್ ಸವಾರ ಸೈಕಲ್ನ ಅಲ್ಲೇ ಬಿಟ್ಟು ಓಡಿದ್ದ. ಕ್ಷಣ ಮಾತ್ರದಲ್ಲಿ ಸಾವಿನ ದವಡೆಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದ. ಬೈಕ್ ಸವಾರರೇ, ರಸ್ತೆ ದಾಟುವ ಮುನ್ನ ಹುಷಾರ್. ಪ್ರಿಯ ಬೈಕ್ ಸವಾರರೇ, ರಸ್ತೆ ದಾಟುವ ಮುನ್ನ ಸ್ವಲ್ಪ ಹುಷಾರಾಗಿದೆ, ಯಾಕಂದ್ರೆ ಅದ್ಯಾವ ರೂಪದಲ್ಲಿ ಜವರಾಯ ಬರ್ತಾನೋ ಗೊತ್ತೇ ಆಗೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲೊಂದು ಡೆಡ್ಲಿ ಆಕ್ಸಿಡೆಂಟ್ ನಡೆಯುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಮುಖ್ಯ ರಸ್ತೆಯಲ್ಲಿ ಎಂದಿನಂತೆ ಬೈಕು ಕಾರು ಲಾರಿಗಳು ಓಡಾಡ್ತಿವೆ, ಆದ್ರೆ ಇದೇ ಸಂದರ್ಭದಲ್ಲಿ ನಡೀತು ಡೆಡ್ಲಿ ಆಕ್ಸಿಡೆಂಟ್. ಹೇಗೆ ಅಂತ ನೀವೇ ನೋಡಿ ಆ ಲೈವ್ ವಿಡಿಯೋವನ್ನ. ನೋಡಿದ್ರ ಅದೆಂಥ ಭೀಕರ ಆಕ್ಸಿಡೆಂಟ್ ಅಂತ. ಆ ಬೈಕ್ ಸವಾರನಿಗೆ ಮತ್ತೊಂದು ದಾರಿಯಲ್ಲಿ ವೇಗವಾಗಿ ಲಾರಿಯೊಂದು ಬರ್ತಾ ಇದೆ ಅನ್ನೋದು ಅರಿವಿಗೆ ಬಂದಿರಲಿಲ್ಲ. ನೋಡ ನೋಡ್ತಿದ್ದಂತೆ ಆ ರಸ್ತೆಯನ್ನ ದಾಟೋದಕ್ಕೆ ಮುಂದಾದ ಬೈಕ್ ಸವಾರನ ಮೇಲೆ ವೇಗವಾಗಿ ಬಂದ ಲಾರಿ ಅದ್ ಹೇಗೆ ಗುದ್ದಿತ್ತು ಅಂದ್ರೆ ಬೈಕ್ನಲ್ಲಿದ್ದ ಇಬ್ಬರು ಗುದ್ದಿದ ರಭಸಕ್ಕೆ ಹಾರಿ ಹೋಗಿದ್ರು. ಅದಕ್ಕೆ ಹೇಳೋದು ಈ ರೀತಿಯ ಹೆದ್ದಾರಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ. ಸ್ವಲ್ಪ ಯಾಮಾರಿದ್ರೆ ಪ್ರಾಣವೇ ಹೋಗಿಬಿಡುತ್ತೆ. ಓವರ್ಟೇಕ್ ಮಾಡಲು ಹೋಗಿ ಬಿದ್ರು ಯುವಕರು. ಇಲ್ಲಿ ನೋಡಿ, ಇಲ್ಲೊಂದು ರಸ್ತೆಯ ಪಕ್ಕದಲ್ಲಿ ಟೆಂಪೋ ಗಾಡಿಯೊಂದು ನಿಂತಿದೆ. ಹೀಗೆ ರಸ್ತೆಯಲ್ಲಿ ವಾಹನಗಳು ಎಂದಿನಂತೆ ಸಂಚರಿಸ್ತಿವೆ, ಆದ್ರೆ ಇದೇ ಸಂದರ್ಭದಲ್ಲಿ ಇಲ್ಲಿ ನಡೀತು ನೋಡಿ ಆಕ್ಸಿಡೆಂಟ್. ನೋಡ ನೋಡ್ತಿದ್ದಂತೆ ಸ್ಪೀಡ್ ಆಗಿ ಬಂದ ಬೈಕ್ ಸವಾರನೊಬ್ಬ ಮುಂದೆ ಹೋಗ್ತಿದ್ದ ಲಾರಿಯನ್ನ ಓವರ್ಟೇಕ್ ಮಾಡಲು ಹೋಗಿ ಏನಾಯ್ತು ಗೊತ್ತಾ? ನೀವೇ ನೋಡಿ. ನೋಡಿದ್ರ ಆ ಒಂದು ಕ್ಷಣ ಎಡವಟ್ಟಿಗೆ ಅದ್ ಹೇಗೆ ಬೈಕ್ ನಲ್ಲಿದ್ದ ಯುವಕರು ರಸ್ತೆಯಲ್ಲಿ ಅದ್ ಹೇಗೆ ಬಿದ್ರು ಅಂತ. ಅದಕ್ಕೆ ಹೇಳೋದು ಅತಿ ವೇಗವಾಗಿ ಗಾಡಿ ಓಡಿಸೋದು ಅಥವಾ ಮತ್ತೊಂದು ವಾಹನ ಚಲಿಸುವಾಗ ಓವರ್ಟೇಕ್ ಮಾಡೋದಕ್ಕೆ ಹೋದ್ರೆ ಇದೇ ಅವಘಡಗಳಾಗೋದು ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ನೋಡಿದ್ರಲ್ಲ ಹೇಗೆಲ್ಲ ಆಕ್ಸಿಡೆಂಟ್ಗಳು ನಡೆದು ಹೋಗುತ್ತೆ ಅಂತ. ಇವಿಷ್ಟೇ ಅಲ್ಲ, ಮತ್ತೊಂದಿಷ್ಟು ಡೆಡ್ಲಿ ಲೈವ್ ಆಕ್ಸಿಡೆಂಟ್ ವಿಡಿಯೋಗಳು ತೋರಿಸೋದು ಬಾಕಿ ಇದೆ. ಬ್ರೇಕ್ ಆದ್ಮೇಲೆ
ಅದೊಂದು ಡೆಡ್ಲಿ ಆಕ್ಸಿಡೆಂಟ್. ಬೈಕ್ನಲ್ಲಿ ಹೆದ್ದಾರಿಯನ್ನ ದಾಟೋದಕ್ಕೆ ಮುಂದಾದ ಆ ಮಹಿಳೆಗೆ ಎದುರಾಗಿತ್ತು ಬಿಗ್ ಶಾಕ್. ಅದೇ ರಸ್ತೆಯಲ್ಲಿ ವೇಗವಾಗಿ ಬಂದಂತ ಕಾರೊಂದು ಅದ್ಯಾವ ಮಟ್ಟಿಗೆ ಗುದ್ದಿದೆ ಗೊತ್ತಾ? ಆ ಡೆಡ್ಲಿ ಲೈವ್ ವಿಡಿಯೋ ಈಗ ನಿಮ್ಮೊಂದ. ಇಲ್ಲಿ ನೋಡಿ, ಇಲ್ಲೊಂದು ಮುಖ್ಯ ರಸ್ತೆಯಲ್ಲಿ ವಾಹನಗಳು ಅದು ಹೇಗೆ ಓಡಾಡ್ತಿವೆ ಅಂತ. ಇಲ್ಲಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದು ಹೋಗುತ್ತೆ ಅನ್ನೋದನ್ನ ಯಾರು ಕೂಡ ಊಹಿಸಿರ್ಲಿಲ್ಲ. ಅದು ಎಂಥ ಡೆಡ್ಲಿ ಆಕ್ಸಿಡೆಂಟ್ ಗೊತ್ತಾ? ಬೈಕ್ ನಲ್ಲಿ ಈ ಹೆದ್ದಾರಿಯಲ್ಲಿ ದಾಟಲು ಮುಂದಾದ ಆ ಮಹಿಳೆಗೆ ಎದುರಾಗಿತ್ತು ಬಿಗ್ ಶಾಕ್. ಅದೇ ರಸ್ತೆಯಲ್ಲಿ ವೇಗವಾಗಿ ಬಂದ ಕಾರೊಂದು ಅದ್ಯಾವ ಮಟ್ಟಿಗೆ ಗುದ್ದಿತ್ತು ಗೊತ್ತಾ? ನೀವು ಒಮ್ಮೆ ನೋಡ್ಬಿಡಿ. ಅಬ್ಬಬ್ಬಾ, ನೋಡಿದ್ರ? ನೋಡ ನೋಡ್ತಿದ್ದಂತೆ ಆ ಮಹಿಳೆ ಎದುರಿಂದ ವೇಗವಾಗಿ ಬಂದ ಕಾರ್ನ ನೋಡ್ಲೇ ಇಲ್ಲ ಅನ್ಸುತ್ತೆ. ನೇರವಾಗಿ ಆ ರಸ್ತೆಯನ್ನ ದಾಟಲು ಮುಂದಾಗುತ್ತಿದ್ದಂತೆ ಅದ್ಯಾವ ಮಟ್ಟಿಗೆ ಎದುರಿಗೆ ವೇಗವಾಗಿ ಬಂದ ಕಾರೊಂದು ಅದೆಷ್ಟು ವೇಗವಾಗಿ ಗುದ್ದಿತ್ತು ಅಂದ್ರೆ, ಗುದ್ದಿದ ರಭಸಕ್ಕೆ ಆ ಮಹಿಳೆ ಗಾಡಿ ಸಮೇತ ಯಾವ ಮಟ್ಟಿಗೆ ಹಾರಿ ಹೋಗಿದ್ಲು ಅಂತ ನೀವೇ ನೋಡಿ. ಇವೆಲ್ಲ ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯಗಳು ಅಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ನೋಡಿದ್ರಲ್ಲ, ಎಲ್ಲಿ ಯಾವಾಗ ಯಾವ ರೂಪದಲ್ಲಿ ಜವರಾಯ ಅಡಗಿರ್ತಾನೋ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಹೇಳೋದು, ಇಂಥ ಹೆದ್ದಾರಿಗಳಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿದ್ರೂ ಸಾಕಾಗೋದಿಲ್ಲ ಅಂತ. ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳು.